ಫಕೀರಪ್ಪ ಬಾ ಇಲ್ಲ. ಯಾಕೆ ಬೇ? ಸ್ವಲ್ಪ ಕೆಲ್ಸ ಐತಯ್ಯಪ್ಪ. ಅಂದಂಗ ಶರೀರದ ಅಂಗಡಿ ಹೆಂಗ್ ನಡ್ದೈತಿ? ಏನೋ ಸುಮಾರಾಗಿ ನಡ್ದೈತಿವ. ಆ ಜಗದೀಶ ಊರಾನ ಕುಡುಕರಿಗೆಲ್ಲ ತರಿ ತಿನ್ನಾಕತ್ತೇನ. ಹಿಂಗಾಗಿ ನಮ್ಮ ಕಾಯಿಮೆ ಗಿರಾಕಿಗಳೆಲ್ಲ ಗಂಜಿ ಕಟ್ಟಿ ಕಡೆ ಜಿಗಾಕಿಬಿಟ್ಟು ಊರಾಗ ಒಂದೊಂದು ದೊಡ್ಡ ಕಾಟ ಆಗೈತೆ ನೋಡಪ್ಪ. ಟಾಯ್ಲೆಟ್ ಕಟ್ಟಿಸ್ರಿ, ಸ್ವಚ್ಛ ಇಡ್ರಿ, ಕುಡಿಬೇಡ್ರಿ ಅಂತೇಳಿ ಊರೆಲ್ಲ ಹೇಳ್ಕೊಂತಿರುತ್ತಾನೆ. ತಂದೆ ತನಗೆ ಗೊತ್ತಿಲ್ಲ. ನನ್ನ ಅಂಗಡಿನ ಬಂದ್ ಮಾಡಿಸ್ಬೇಕಂತೇಳಿ ಭಾಳ ಗುದ್ದಾಡಾಗತ್ತಲ್ಲ. ನನ್ನ ಮಗಳ ಕಡೆಯಿಂದ ಬಂದ್ ಮಾಡಿಸ್ತಾನಂತೆ ನಮ್ಮ ಅಂಗಡಿನ. ಆ ಮಗಳು ಅಂದ್ಕೊಳ್ಳೆ ನೆನಪಾತು ನೋಡಪ್ಪ. ಅಂದಂಗೆ ನಿನ್ನ ಮಗಳು ಭಾರಿ ಇದ್ದಾಳಪ್ಪ. ಬರೇ ಸಿರ್ಸಿ ಕಡೆನ ಟ್ರಿಪ್ಪಿಗೆ ಹೋಗ್ತಾಳ? ಸಿರ್ಸಿ ಕಡೆ ಆಕೆ ಗೆಳತಾರ ಇರ್ತಾಳೆ, ಅದಕ್ಕೆ ಅಲ್ಲಿ ಹೋಗ್ತಾಳ. ನನ್ನ ಮಗಳು ಹಾಳಾಗಿ ಹೋಗ್ಲಿ, ಈಗ ನನ್ನ ಯಾಕೆ ಕರೆದು ಹೇಳು. ನಿನ್ನ ಮಗಳು ಹಾಳಾಗಿ ಹೋಗ್ಲಿ, ಎಂತ ತಂದಿದೀಯೋ ಅಪ್ಪ. ತಲೆ ತಿನ್ಬೇಡ, ಈಗ ನನ್ನ ಯಾಕೆ ಕರೆದು ಹೇಳು. ನನ್ನ ಮಗ ಮದುವೆ ವಯಸ್ಸಿಗೆ ಬಂದಾನ, ಅವನಿಗೊಂದು ಚಲೋ ಕನ್ಯಾ ನೋಡಪ್ಪ. ಕನ್ಯದ ದೊಡ್ಡ ಸಮಸ್ಯೆ ಆಗೈತೆ ಬಿಡುವ. ಅಂದಂಗ ನಿನಗೊಬ್ಬ ಮಗಳಿದ್ಲಲ್ಲ? ಹಾಂ, ಒಂದು ವರ್ಷ ಆಯ್ತು. 3 ತೊಲೆ ಬಂಗಾರ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಹಾನಗಲ್ಲಿ ಕೊಟ್ಟೇನಿ ನೌಕರಿ ಮಾಡೋವನಿಗೆ. ಹೌದಾ? ನಿನ್ನ ಮಗ ಏನು ಮಾಡತ್ತಾನ? ಕಮ್ಮತ್ತ ನೌಕರಿ ಗಿಕ್ರಿ ಮಾಡಕ್ಕೆ ನಾವು ರೊಕ್ಕ ಇದ್ದವ್ರೇನು, ಡಿಗ್ರಿ ಮುಗಿಸ್ಯಾನ, ಕಮ್ಮತ ಮಾಡಾಕತ್ತಾನ. ಕಮತ ಸುದ್ದತ್ತಗ ರೈತ ಅಂದ್ರೆ ಸಾಕು, 6 ಅಕಡಿ ದೂರ ಜಿಗಿತಾರ. ಹಿಂಗಾದ್ರೆ ಹೆಂಗೋಯ್ಯಪ್ಪ, ನಮ್ಮ ರೈತಾಪಿ ಮಕ್ಕಳ ಗತಿ. ಹಣೆ ಬರ್ದಾಗ ಇದ್ದಂಗೆ ಆಕತ್ ಬಿಡ್ಬೇ. ನೋಡಪ್ಪ ಸ್ವಲ್ಪ ಪ್ರಯತ್ನ ಪಡ, ಚಲೋ ಕನ್ಯೆ ಪತ್ತೆ ಹಚ್ಚ. ಚಲೋ ಕನ್ಯೆ ಬೇಕಂದ್ರೆ ಭಾಳ ವಜ್ಜೈತಿವ. ಎಂಥವು ಸಿಗ್ತಾವೋ ಅಂಥವು ಮಾಡ್ಕೋಬೇಕು, ಇಲ್ಲಾಂದ್ರೆ ಅವು ಸಿಗೋದಿಲ್ಲ. ಅಯ್ಯೋ ಶಿವನ, ಹಿಂಗಾದ್ರೆ ಹೆಂಗೆ ನಮ್ಮ ಮಕ್ಕಳ ಗತಿ? ಇದಕ್ಕೇನಾರ ಪರಿಹಾರ ಹುಡ್ಕೋಬೇಕು. ಅಣ್ಣರ ರೈತರಿಗೆ ಕನ್ಯಾನ ಸಿಗೋಲ್ವ, ನೀವರ ರೈತರ ಸಂಘದ ಅಧ್ಯಕ್ಷರಿದ್ರಿ, ಇದಕ್ಕೊಂದು ಏನರ ಪರಿಹಾರ ಕಂಡುಹಿಡಬೇಕು ಬಿಡ್ರಿ. ಹೋಗೋ ಮಾರಯ್ಯ, ನನಗೆ ಕನ್ಯೆ ಸಿಕ್ಕಿದ್ರೆ ಈ ಹಸಿರು ಟವಲ್ ಹಾಕ್ಕೊಂಡು ಸಂಘ ಕಟ್ಕೊಂಡು ಊರೂರು ಯಾಕೆ ತಿರುಗ್ತಿದ್ವಿ? ನೋಡ್ತಮ್ಮ, ನಮ್ಮ ಸಂಘದಾಗ ಭಾಳ ಮಂದಿ ಬ್ರಹ್ಮಚಾರಿ ಅದಾರ, ನಾನು ಅವನ. ಸಿಗೋ ಟೈಮ್ದಾಗ ಕನ್ಯೆ ಸಿಕ್ಕಿದ್ರೆ ನೀನು ಮಾರಿಗೆ ಮಕ್ಳು ಇರ್ತಿದ್ದು ನನಗೆ. ತೋ 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 ತೋ, ನಮ್ಮ ಪರಿಸ್ಥಿತಿಗಿಂತ ನಿಮ್ಮ ಪರಿಸ್ಥಿತಿ ರೀ ಭಾಳ ದುಬಾರಿ ಆತು ಬಿಡ್ರಿ. ಆದ್ರೆ ಇದಕ್ಕೊಂದು ಏನರ ಪರಿಹಾರ ಕಂಡುಹಿಡಬೇಕು ನೋಡ್ರಿಪ್ಪ. ಆಯ್ತು ನೋಡಮ್ ಬಿಡು. ಜಗದೀಶ, ನನ್ನ ಮಗಗೆ ಒಂದು ಚಲೋ ಕನ್ಯಾ ನೋಡಯ್ಯಪ್ಪ. ಸುದಾತ್ ಹ್ಞೂ, ನೀ ಏನು ಬಿಡಪ್ಪ, ಮೆಂಬರ್ ತಂಗಿಗೆ ಪಟಾಯಿಸಿ ಆರಾಮಿದೆ. ಈ ನನ್ನ ಮಗ ಭಾಡ ಇದ್ದಾನಲ್ಲ, ಲವ್ ಮಾಡೋದು ಗೊತ್ತಿಲ್ಲ, ಪಟಾಯಿಸೋದು ಗೊತ್ತಿಲ್ಲ. ಸುದಾತ್ ಏ, ನಿಮ್ಮ ಅವ್ವ ಹೇಳಕತ್ತಲ್ಲ ಲವ್ ಮಾಡೋಕೆ ನೋಡಿ, ಯಾರು ಮಾಡ್ತಾನೆ ಮಾಡ್ತಾನೆ. ಪಕ್ಕೀರಣ್ಣರ, ಹಾಂ, ನಮ್ಮ ಹುಡುಗ ಎಲ್ಲಿ ಹೋದ್ರು ಕಣ್ಣೇನೇ ಸಿಗೋಲ್ವ ರೀ. ನಿಮ್ಮ ಹುಡುಗ ಅಷ್ಟೇ ಅಲ್ರಿಪ್ಪ, ಯಾರ ರೈತರಿಗೂ ಕನ್ನೆ ಸಿಗೋಲ್ವ ಈಗ. ಹೌದ್ರಿ, ಹಿಂಗಾದ್ರೆ ಮುಂದೆ ಗತಿ ಹೆಂಗ್ರಿ ಅಪ್ಪ? ಹ್ಞೂ, ಕೆಲಸ ಮಾಡ್ರಿ, ಹುಡುಗಡೆ ಬರೋಟ್. ಹೌದ್ರಿ, ಆಯ್ತು ತೋರಿಪ್ಪ, ಅಷ್ಟೇ ಮಾಡ್ತೀನಿ. ಏನಪ್ಪ ಅವ? 1 ಕೆಜಿ ತೊಗರಿ ಬೇಳೆ, ಹಾಂ, 1 ಕೆಜಿ ಸಕ್ಕರೆ, ಹಾಂ, 1 ಕೆಜಿ ಪುಟಾಣಿ ಹಿಟ್ಟು. ಎಷ್ಟಾಯ್ತು ರೀ? 235 ನೋಡ್ರಿ. ಅಣ್ಣರ ಓರ್ ಹಾಕ್ರದಾಗ ಅಣ್ಣರ ಬ್ಯಾಡ್ರಿ, ಇದು ಪ್ಲಾಸ್ಟಿಕ್ ಬ್ಯಾಡ್ರಿ, ಇದನ್ನ ತೊಗೊಂಡು ಎಲ್ಲಿ ಬಿಸಾಕ್ಬೇಕು ರೀ, ಅದಕ್ಕೆ ರಗಾಕೊಂಡು 1 ವರ್ಷಬೇಕು. ಅಣ್ಣರ ಗೌರ್ಮೆಂಟ್ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ರ, ಆದ್ರೂ ಮರಾಕತ್ತಿ ರೀ. ಗೌರ್ಮೆಂಟ್ನವ್ರು ಪ್ಲಾಸ್ಟಿಕ್ ಬ್ಯಾನ್ ಮಾಡ್ರ, ಮಾರ್ಬಾರ್ದಂತೆ ಬ್ಯಾನ್ ಮಾಡ್ಯಾರ. ಆದ್ರೆ ಇದನ್ನು ತಯಾರು ಮಾಡೋ ಕಂಪ್ನಿ ಬ್ಯಾನ್ ಮಾಡ್ಯಾರ. ಪೊಲೀಸ್ನವ್ರು ಬರ್ತಾರ ಮಾಮೂಲಿ ಒಯ್ತಾರ, ಫುಡ್ ಇನ್ಸ್ಪೆಕ್ಟರ್ ಬರ್ತಾರ ಅವರು ಮಾಮೂಲಿ ಒಯ್ತಾರ, ತೂಕ್ದಾರ ಬರ್ತಾರ ಅವರು ಮಾಮೂಲಿ ಒಯ್ತಾರ. ಇದೆಲ್ಲ ಕಾಯ್ದೆ ಕಾನೂನು ಯಾರು ಪಾಲನೆ ಮಾಡ್ತಾರೆ ರೀ? ಜವಾಬ್ದಾರಿತ ಮನುಷ್ಯ ನಮ್ಮ ಯಾವ ಇದ್ರೆ ಅವ್ನು ಪಾಲನೆ ಮಾಡೇ ಮಾಡ್ತಾನೆ. ಜಗದೀಶ, ಇಲ್ಲಿ ಬಂದು ಉಪದೇಶ ಮಾಡಾಕತ್ತೀಯಲ್ಲ, ಇಲ್ಲೋಡ, ನಿನ್ನ ಹೆಸರು ಜಗದೀಶ ಅನ್ನೋ ಬದಲಿ ಉಪದೇಶ ಅಂತ ಹೇಳ್ಬೇಕಾಗಿತ್ತು. ಬರೇ ಊರ ಮಂದಿಗೆಲ್ಲ ಉಪದೇಶ ಮಾಡ್ದಾತು, ಕೆಲಸಿಲ್ಲ ಬಗಸಿಲ್ಲ ಪಾಲ್ತು ಉಪದೇಶ ಮಾಡ್ಕೊಂಡು ತಿರುಗಾಡ್ತಿ. ಲಗ್ನರಾಗ ಸ್ವಲ್ಪ ಜವಾಬ್ದಾರಿ ಬರ್ತೈತಿ. ಕನ್ಯೆ ಸಿಗಬೇಕಲ್ರಿ, ನೆಟ್ಟಿಗಿದ್ದವರಿಗೆ ಕನ್ಯೆ ಸಿಗಬಲ್ವಿಗೆ. ಇವಾಗ ಮೇಂಬರ್ ತಂಗಿ ಇದಾಳಲ್ಲ, ರಿಸರ್ವೇಷನ್ ಮಾಡಿಸೇ ಇಟ್ಟಾನ. ಯಾಕೆ? ನಿನ್ನ ಮಗಳು ಇದಾಳಲ್ಲ, ಆಕಿನ ರಿಸರ್ವೇಷನ್ ಮಾಡಲಿನ? ಒಂದು ಸಾಕಾಗ್ಬೋದಲ್ಲ. ಸಾಕಾಗದಲ್ಲ ಅಂದ್ರೆ ಕೊಡ್ತೀನ. ಜಗದೀಶ, ಬಾಯಿ ಬಿಗಿಡ್ದು ಮಾತಾಡು. ಏನು ನಿನ್ನ ಬಾಯಿ ಬಿಗಿಡ್ದು ಮಾತಾಡ್ಬೇಕಣ? ಯಾಕೋ ಏನಕ್ಕ ಏನಾರ ನೀವೇನ ಜಗಳ ಮಾಡ್ತಿದ್ರು ಹೊರಗೆ ಮಾಡುವ್ರಿ. ಜಗಳ ಅಲ್ಲೋ ಮರಯ್ಯ, ಇವಂದು ನಂದು ಹಂಗೆ ಇದ್ದದ್ದು ಅದು ಅಲ್ಲ. ಒಂದು ಕನ್ಯೆ ನೋಡಿ ಬಂದನಿ, ಹೇಳಕತ್ರ ಹೆಂಗೆ ರಪಾಟ ಮಾಡ್ತಾನೆ ನೋಡು. ನಾನೇನ್ರ ನಿನ್ನ ಕನ್ಯೆ ತೋರಿಸಂದಿದ್ನೆ? ನಮ್ಮವ್ವ ಏನ್ರ ನಮ್ಮ ಹುಡುಗ ಕನ್ಯೆ ನೋಡಂದಿದ್ಲ? ಇಲ್ಲ.
ಮತ್ತು ಸುಮ್ಮನೆ ಕಾಲು ಕೇರ್ಕೊಂಡು ತಲೆ ತಿಂತೀಯಲ್ಲ. ಕಣ್ಣೆ ಬೇಕಂದವ್ರಿಗೆ ಕಣ್ಣೆ ತೋರ್ಸ. ಒಂದು ಜಗದೀಶಮ್ಮ ಅಕ್ಕಿರಣ್ಣ ಕಣ್ಣೆ ಯಾವ ಹುಡುದ್ರಿ? ಗುಡನ್ ಕಟ್ಟಿದ ಹಿಂಗ ಹುಡುಗಿ ಚಲೋ ಐತೇನ್ರಿ? ಹುಡುಗಿ ಏನ್ರಿ, ಬಂಗಾರ ಬಂಗಾರ ಇದ್ದಂಗದಲ್ಲ ಅನ್ನಾರ. ನಾನು ಏನೋ ಕೊಡ್ತಾರಂತ ಕೇಳ್ರಿ, 5 ಲಕ್ಷ ರೂಪಾಯಿ ಕೊಡ್ತೀನಿ. ನೀವು ಮಾಡಿದ್ದು ನೀವೇ ಅನ್ಭವಿಸ್ರಿ. ರಾಜಸ್ಥಾನ ಗುಜರಾತ್ ಮಾರಿದ್ರಿ, ಈಗ ಇದನ್ನ ಮಾಡಾಕತ್ತೀರಿ? ಹಿಂಗೇನು ಮಾಡಕ್ಕೆ ಹೋಗ್ಬೇಡ್ರಿ, ನಿಮಗೂ ಕಮಿಷನ್ ಕೊಡ್ತೀನಿ. ನಿಮ್ಮ ಕಮಿಷನ್ ಅಂತ ಕಮಿಷನ್ ಈ ಶಕುನಿ ಎದೆ ಹುತ್ತದೊಳಗಡಗಿದ ಭೇದ ನೀತಿ ಎಂಬೋ ನಾಗಿನ ಪೂತ್ಕಾರಕ್ಕೆ ಜಾತಿ ಜಳ ಹಾರ್ದ ಸೂತ್ರಗಳು. ಏ ಗುಂದಪ್ಪನ, ಹಾಂಪ ಬಾರಪ್ಪ. ಹಾ ಹೇಳ. ಒಂದ್ ತಟ್ಟೆ ಕುಡಿತೇನೆ. ಛೇ ಛೇ ಛೇ, ಬೇಡಪ್ಪ ಬೇಡ. ಅಲ್ಲ ಅಲ್ಲ, ಏ ಬೇಡ ಬೇಡ. ಅಲ್ಲಪ್ಪ, ಹಾ ಒಂದ್ ನನಗೊಂದು ಕಣ್ಣೆ ಇದ್ರು ನೋಡಪ್ಪ. ಅಲ್ಲೂ ನೆಟ್ಟಿಗಿದ್ದವ್ರಿಗೆ ಕಣ್ಣೆ ಸಿಗುವಲ್ಲು. ಕುಡಿದು ನಿನ್ನ ದೇಹನೂ ಹಾಳಾಗೈತಿ, ವಯಸ್ಸನೂ ಹಾಳಾಗೈತಿ. ನಿನಗೆ ಯಾವ ಕಣ್ಣೆ ಕೊಡ್ಬೇಕು? ಅದೆಲ್ಲ ಹೋಲ್ಬಿಡಪ್ಪ, ನಿಂದೇನು ಕಮಿಷನ್ ತಗೊಂಡು ತೋರ್ಸಪ್ಪ ನನಗೆ. ಕಮಿಷನ್ ಕೊಡೋದಕ್ಕೆ ನಿನಗೆ 190 ಕಣ್ಣೆ ತೋರಿಸಿದ್ದಪ್ಪ, ಆದ್ರೆ ಒಂದಕ್ಕೂ ಒಪ್ಪಲಿಲ್ಲ ನೀನು. ಅದೆಲ್ಲ ಹೋಗ್ಲಿ, ಇನ್ನೊಂದು 4 ತೋರ್ಸ. ಹೋಗ ಮಾರಯ್ಯ, ಕಣ್ಣೆ ನೋಡಕ್ಕಂತೇಳಿ 2 ಎಕರೆ ಹೊಲ ಮಾರಿದಿ. ಕಣ್ಣೆ ಹತ್ತಿಲ್ಲ ಅಂತ ಕುಡಿದು ಟೆನ್ಷನಾಗ ಮತ್ತೆ 2 ಎಕರೆ ಹೊಲ ಮಾರಿದಿ. ಇನ್ನು ಉಳಿದಿದ್ದ ಅದೊಂದು ಮನೆ, ಅದನ್ನು ಮಾರಿಬಿಡ್ಬೇಕನ್ನೋ ಮಗನ ಬಿಡ. ನೀನು ಹೊಲ ಹೋಗ್ಲಿ ಮನೆ ಹೋಗ್ಲಿ, ರಕ್ಷಿಬೇಕನ್ನಂತ ಕಣ್ಣೆ ಸಿಗುಮಟ್ಟ ಬಿಡು ಮಗನ. ಅಲ್ಲ ಅಂತೂ ಕಣ್ಣೆ ನೋಡ್ಕೊಂತ ಹೋಗು ಮಗನ. ಆನ್ ನೀನು ಹೌದು. ಆಯ್ತು, ಕಮಿಷನ್ ರೆಡಿ ಮಾಡ, ನಾಳೆ ಹೋಗೋಣಂತ. ಆತ. ನಿಂಗ್ರಿ ಶುರು ಮಾಡ್ಲಿ. ಮೆಂಬರ್ ಬಂದಿಲ್ರಿ, ಯಾವ ಬರಂಗಿಲ್ಲ ತೋಳಿ, ಅವ ಯಾವಾಗ್ಲೂ ಹಿಂಗೆ ಶುರು ಮಾಡಿ. ನಾನು ಮಾಡ್ಲಿ. ಎಲ್ಲರಿಗೂ ನಮಸ್ಕಾರ. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಶರೀರದಂಗಡಿ ಪಕ್ಕಿರಣ್ಣ. ಹೆಂಗ್ರಿ ನಮ್ಮ ಫೇಮಸ್ ಪಕ್ಕಿರಣ್ಣ ಅವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇಲ್ಲಿ ಯಾಕೆ ಕುಡಿಯಪ್ಪ ಅಂತಂದ್ರೆ, ನಮಗೆಲ್ಲ ಒಂದು ದೊಡ್ಡ ಸಮಸ್ಯೆ ಐತಿ. ಈ ಸಮಸ್ಯೆ ನಮ್ಮ ಹಳ್ಳಿಯಾಗ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಮೂಲೆ ಮೂಲೆ ಎಲ್ಲ ಹಳ್ಳಿಯಾಗೂ ಈ ಸಮಸ್ಯೆ ಐತಿ. ನಮಗಿರೋ ಈ ಸಮಸ್ಯೆ ಏನಪ್ಪ ಅಂತಂದ್ರೆ, ನಮ್ಮ ರೈತರಿಗೆ ಕನ್ನೆ ಸಿಗವಲ್ವು. ಕೆಲವೊಬ್ಬರು ಹುಡುಗರಿಗೆ ವಯಸ್ಸು ಮಿಕ್ಕಿ ಇನ್ನೇನು ಮಠ ಸೇರಿದ್ರಾತು ಅಂತ ವಿಚಾರ ಮಾಡಾಕತ್ತಾರ. ಅದಕ್ಕೆ ಇದಕ್ಕೊಂದು ಶಾಶ್ವತವಾಗಿ ಪರಿಹಾರ ಕಂಡುಹಿಡಬೇಕಂತ ನಾವು ಇವತ್ತು ಸಭೆ ಸೇರಿದ್ವಿ. ಈ ಸಮಸ್ಯೆ ಬಗ್ಗೆ ರೈತ ಸಂಘನವರು ಭಾಳ ಹೋರಾಟ ಮಾಡ್ಯಾರ ರೀ, ವಿಧಾನಸಭಾ ಮಿನಿಸ್ಟರ್ ಮಠ ಈ ಸುದ್ದಿ ಹೋದಾರ ರೀ, ಆದರೂ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ ರೀ. ಎ ಸಿ ಕಾರ್ಯ ತಿರುಗಾಡೋ ಮಂದಿ ಯಾಕೆ ತಲೆ ಕೆಡಿಸುವಂತಾರ? ರಾಜಕೀಯರು ಹೋಲ್ ಬಿಡ್ರಿ, ನಮ್ಮ ಊರಾಗಿರೋ ಮೆಂಬರ್ ತಲೆ ಕೆಡಿಸೋಣಂಗಿಲ್ಲ, ಮತ್ತೆ ವಿಧಾನಸಭೆ ಕುಂತಾರ ಏನು ತಲೆ ಕೆಡಿಸೋಂತಾರ? ರೈತನ ರಾಷ್ಟ್ರದ ಬೆನ್ನೆಲುಬು ಅಂತಾರ. ಇನ್ನ ರೈತಗೆ ಕನ್ಯ ಕೊಡವಲ್ರಿ ಇವ್ರೆ, ರೈತ ಬೆಳಿಲ್ಲ ಅಂದ್ರೆ ಹೊಟ್ಟಿಗೆ ಏನು ತಿಂತಾರೆ ಇವ್ರೆ? ಅಣ್ಣ ಕೊಡೋ ರೈತರಿಗೆ ಸಮಸ್ಯೆ ಬಂದರೂ ಸರ್ಕಾರ ಸಮಾಜ ಕಣ್ಣು ಮುಚ್ಕೊಂಡು ಕುಂತೈತೆ. ರೈತ ಒಕ್ಕದಿದ್ರೆ ಬಿಕ್ಕುವುದು ಜಗಬೇಲ ಅಂತ ದೊಡ್ಡದಾಗಿ ಹೇಳ್ಬಿಡ್ತಾರೆ. ರೈತರಿಗೆ ಎಲ್ಲಿ ಹೋದ್ರು ಬರೀ ಮೋಸನ, ಬೀಜ ಗೊಬ್ಬರದ ಮೋಸ, ತೂಕದ ಮೋಸ, ಈಗ ನೋಡಿದ್ರೆ ಕನ್ಯೆ ಕೊಡಿದ್ರ ಮೋಸ, ಬೆಂಬಲ ಬೆಲೆ ಬೆಂಬಲ ಬೆಲೆ ಅಂತಾರ. ಎಲ್ಲಿ ಕೊಟ್ರ, ಎದಕ್ಕೆ ಎಷ್ಟು ಕೊಟ್ರ? ಏ ಅದನ್ನೆಲ್ಲ ಬಿಡ್ರಿ, ರೈತರ ಮಕ್ಕಳಿಗೆ ಹೆಣ್ಣು ಸಿಗಲ್ದು ಅದನ್ನ ಅಷ್ಟೇ ಮಾತಾಡ್ರಿ. ರೈತ ಸಂಘಿನಾಕಿ ಉರ್ಮಿಳ ಚಾದರ್ ಬಂದಿಲ್ಲ ಏನ್ರಿ? ಅಣ್ಣ ಉರ್ಮಿಳ ಚಾದರ್ ಬಂದ್ರೆ ನೀನ ಬಹಳ ಚಂದ ರೀ, ನೀನ ನಮ್ಮ ಮನೆ ಸೊಸೆ ಆಗ್ಬೇಕಂತೇಳಿ ಗಂಟು ಬಿಡ್ತಾರ. ಆಕಿ ನೋಡಿದ್ರೆ ರಾಜಕೀಯದವರು ಹಿಂದ್ ಬಿದ್ದಾಳ. ನೋಡ್ರಿ ಹಸಿರು ಟಾವೆಲ್ ಹಾಕಿದಾಕೆ ಹಿಂಗ್ ಮಾಡಿದ್ರೆ ಇನ್ ರೈತರ ಕಾನೆ ಯಾರು ಕೊಡ್ತಾರ? ಹಿಂಗ ಮಾತಾಡ್ಕೊತ ಕುಂತ್ರೆ ನಮ್ಮ ಸಮಸ್ಯೆ ಬಗೆಹರಿಯಂಗಿಲ್ಲ. ಈಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ತಹಸೀಲ್ದಾರಿಗೆ ಮತ್ತೆ ಶಾಸಕರಿಗೆ ಮನವಿ ಕೊಡೋಣ, ಇಲ್ಲ ಅಂತಂದ್ರೆ ಸ್ಟ್ರೈಕ್ ಮಾಡೋಣ. ಮಾಡ್ರಿ ಸ್ಟ್ರೈಕ್ ಮಾಡ್ರಿ, ಇಡೀ ಕರ್ನಾಟಕನ ಬಂದ್ ಮಾಡಿಬಿಡ್ರಿ. ಬಂದ್ ಇವೊಬ್ಬ ಉಪದೇಶ. ನಿಮ್ ಸಮಸ್ಯೆ ಏನ? ರೈತರಿಗೆ ಕನ್ಯಾ ಕೊಡವಲ್ರ. ಯಾರು ಕೊಡವಲ್ರ? ಇನ್ಯಾರಪ್ಪ ನಮ್ಮ ರೈತರ ಸಮಸ್ಯೆ ಎಲ್ಲ ಐತೆ ಅಂತ ಗೊತ್ತಾತಲ್ಲ. ರೈತರಿಗೆ ಕಣ್ಣೆ ಸಿಗೋಲ್ದಂತೀರಿ, ಯಾಕೆ ಸಿಗೋಲ್ದು ಗೊತ್ತನ? ಯಾಕಂದ್ರೆ ಎಲ್ಲರೂ ಸೂಟು ಬೂಟು ಕಾರು ಇದ್ದವರೇ ಬೇಕಂತಾರ. ಬರೇ ಗೌರ್ಮೆಂಟ್ ನೌಕರಿ ವರಾನ ಬೇಕಂತಾರ.
ಲೇ ಡಿಂಗ್ರಿ, ನಿಮ್ಮ ತಂಗಿಗೆ ಎಂತಿಂಥ ವರ ಬಂದವು, ಎಂತಿಂಥ ಜಮೀನ್ದಾರ ಮಾಡಿತಾರ ಮದು, ನೀ ಕೊಟ್ಟಿನ ಮಾತೆತ್ತಿದ್ರೆ ನಮ್ಮ ತಂಗಿನ ಗೌರ್ಮೆಂಟ್ ನೌಕರಿದಾಗ ಕೊಡ್ತಾನೆ ಅಂತೇಳಿ ಸಿಗ್ಗಾವದಾಗ ಒಬ್ಬ ಪೊಲೀಸ್ ಕೊಟ್ಟಿ. ಆ ಪೊಲೀಸಿನ ಪಗಾರ ನಮ್ಮ ರೈತನ ಒಂದು ಎಕರೆ ಮ್ಯಾರಿ ಸಾಲಿನ ಕಿಮ್ಮತ್ ಆಗದಲ್ಲ. ಹೌದೌದೇ, ಏನು ಹೌದೌದು ಅಂತೀಲ್ಲ ಏ ಮಂಗ್ಯ ನಮಗನ, ನೆಟ್ಟಗೆ ಬನ್ನಿ ಹಿಡಿದು ಬಾಳೆ ಮಾಡೋದು ಗೊತ್ತಿಲ್ಲ, ಹೌದೌದು ಅಂತೀಯ ಮಂಗನ. ನೀ ಹಿಂಗಾದ್ರೆ ಕನ್ಯೆ ಸಿಗ್ಲಾರ್ದ ಒಡಗ್ ನಾಡ್ಕೊತ ಹೊಕ್ಕಿ. ನಮ್ಮಪ್ಪ ಹೇಳೋದು ಕರೆನಾನ ಕರೆನೈತಿ, ನೆಟ್ಟಗೆ ಬಾಳೆ ಮಾಡ್ಕೊಂಡು ತಿನ್ನೋರಿಗೆ ಕನ್ಯೆ ಸಿಗೋಲ್ವ, ಇನ್ನು ನಿನ್ನ ಮಕ್ಕ ಕನ್ಯೆ ಸಿಗ್ತಾವ. ಹೋಗಿ ಕನ್ನಡ ಮಕ್ಕ ನೋಡ್ಕೊ, ನಿನಗರ ಯಾರು ಕನ್ಯೆ ಕೊಡ್ತಾ. ನಮ್ಮ ಅತ್ತಿ ಮಗಳದಾಳ ಹೋಗಲಿ ನನಗೆ. ಲೇ ನಿಮ್ಮ ಅತ್ತಿನೂ ನೌಕರಿ ಹೊರ ಹುಡ್ಕಾತಾಳಂತ. ಹೌದಾ? ಹಾ ಶರಕ, ಮಾತೆತ್ತಿದ್ರೆ ಗೌರ್ಮೆಂಟ್ ನೌಕರಿದವ್ರನ್ನ ಕೇಳ್ತಾರಂತಿಲ್ಲ, ನೀನೇನು ಮಾಡಿದಿ? ಸಾಲ ಮಾಡಿ 4 ಲಕ್ಷ ರೂಪಾಯಿ ಖರ್ಚು ಮಾಡಿದಿ, ಮತ್ತು 3 ತೊಲಿ ಬಂಗಾರ ಕೊಟ್ಟ, ನಿನ್ನ ಮಗಳು ಹಾನಗಲ್ಲಿ ಕೊಟ್ಟಿಲ್ಲ. ಮಗಳು ಸುಖವಾಗಿ ಇರ್ಬೇಕಂತೇಳಿ ಮಾಡ್ಯಾನಪ್ಪ. ಯಾಕ ರೈತನ ಮನೆ ಕೊಟ್ಟರೆ ಸುಖವಾಗಿರೋದಿಲ್ಲಣ್ಣ? ಇವತ್ತು ಎಷ್ಟು ಮಂದಿ ಹೆಣ್ಮಕ್ಳು ರೈತನ ಹೆಂಡತಿಯಾಗಿ ಸುಖವಾಗಿ ಜೀವನ ಮಾಡಾಕತ್ತಾರ? ರೈತನ ಮದುವೆ ಮಾಡ್ಕೊಂಡವ್ರು ಯಾರು ಬೀದಿಗೆ ಬಿದ್ದಾರಣ? ಇಸ್ತ್ರಿ ಅರ್ಬಿ ಹಾಕ್ಕೊಂಡು ಕಾರು ಬಂಗ್ಲೆ ಇರುವಂಥ ವರ ಬೇಕಂತ. ಅದರಾಗ ಕೆಲವೊಂದು ದಿವಸ ಹೆಣ್ಮಕ್ಳ ಡಿಮಾಂಡ್ ಹೆಂಗೈತೆ ಅಂತಂದ್ರೆ, ಹುಡುಗಗ ಗೌರ್ಮೆಂಟ್ ನೌಕರಿನೇ ಇರಬೇಕಂತ, ಕೈ ತುಂಬ ಸಿಕ್ಕಾಪಟ್ಟಿ ಪಗಾರ ಇರಬೇಕಂತ, ಅದರಾಗ ಲಂಚ ಬರೋ ಪಗಾರ ಇದ್ರಂತೂ ಇನ್ನೂ ಭಾಳ ಖುಷಿ ಪಡ್ತಾರೆ. ಇನ್ನೊಂದವ್ರ ಡಿಮಾಂಡ್ ಏನು ಗೊತ್ತಾನ? ಅದು ಕೂಡು ಕುಟುಂಬ ಆಗಿರ್ಬಾರ್ದಂತ, ಅತ್ತಿ ಮಾವ ಮನೆಯಾಗಿರ್ಬಾರ್ದಂತ, ಅವ್ರ ಫೋಟೋ ಗಾಡಿ ಮ್ಯಾಗಿರ್ಬೇಕಂತ. ಅದು ಅಲ್ದ ಆ ಹುಡುಗ ನೌಕರಿ ಮಾಡ್ಬೇಕಂತ, ಮತ್ತು ಅವಾಗ 15-20 ಎಕರೆ ಜಮೀನು ಇರ್ಬೇಕಂತ. ಅಂದ್ರೆ ಆ ಜಮೀನಾಗ ವ್ಯವಸಾಯ ಅವರಪ್ಪ ಬಂದ್ ಮಾಡ್ತಾನಣ್ಣ. ಅಂದ್ರೆ ಈ ಸಮಸ್ಯೆಗೆ ಕಾರಣ ರೈತರ? ಹೌದು, ನಮ್ಮ ಮಗಗೆ ಕಣ್ಣೆ ಸಿಗೋಲ್ಲ ಅಂತೀವಿ, ನಮ್ಮ ಮನೆಗೆ ಸೊಸೆ ಸಿಗೋದಿಲ್ಲ ಅಂತೀವಿ. ಆದ್ರೆ ನಾವು ನಮ್ಮ ಮಕ್ಕಳನ್ನ, ನಮ್ಮ ಅಕ್ಕತಂಗಿಯರನ್ನ ರೈತ ಮನೆಗೆ ಸೊಸೆ ಕೊಡಕ್ಕೆ ನಾವು ಹಿಂಜರಿತೀವಿ. ನಾವು ಹೊಂದಾಣಿಕೆ ಆದ್ರೆ ಈ ಸಮಸ್ಯೆನೇ ಬರೋದಿಲ್ಲ. ಮೊದಲು ರೈತರು ರೈತನ ಮಕ್ಕಳಿಗೆ ಕಣ್ಣೆ ಕೊಡೋದನ್ನು ಕಲೀರಿ, ಆಮೇಲೆ ಅದಂಗೆ ಈ ಸಮಸ್ಯೆ ಬಗ್ಗಿರೋದಿಲ್ಲ ನೋಡೋಣ. ನೀವು ಕರೆಯೇ ಇದ್ದ ನೋಡಿ ಜಗದೀಶ, ನಾವು ಸಮಸ್ಯೆ ಸೃಷ್ಟಿ ಮಾಡಿಕೊಂಡು ಇನ್ನೊಬ್ಬರಿಗೆ ಅನ್ನೋದು ತಪ್ಪಾಕತ್ತೆ. ನಮ್ಮ ರೈತರು ಭಾಳ ಕೀಳರಿಮೆಯಿಂದ ಬದುಕಾಕತ್ತಾರ. ಸೂಟು ಬೂಟು ಹಾಕ್ಕೊಂಡು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋ ಅವರು ಅಷ್ಟು ಮೀರಿತಾರಂದ್ರೆ, ಸ್ವಂತ ನೆಲದಾಗ ಉತ್ತಿ ಬಿತ್ತಿ ಇಡೀ ಜಗತ್ತಿಗೆ ಅಣ್ಣ ಹಾಕೋ ರೈತ ಮನಸ್ಸು ಮಾಡಿದರೆ ಹೆಂಗೆ ಮೀರಿಬಾರ್ದು? ಆಳಾಗಿ ದುಡಿದು ಅರಸನಾಗಿ ಉಣ್ಣೋ ರೈತರೆಲ್ಲ ಸ್ವಾಭಿಮಾನಿಗಳಾಗಬೇಕು. ಇನ್ನು ನಮ್ಮ ಹೆಣ್ಮಕ್ಳು ರೈತ ವರ ಬಂದ್ರೆ ಒಲ್ಲೆನಾಕ ಹೋಗ್ಬಿಡ್ರಿ, ಯಾಕಂದ್ರೆ ಈ ಜಗತ್ತಿನಾಗ ಏನೇ ನಿಂತರೂ ಉಳುವುದು ಮಾತ್ರ ನಿಲ್ಲಲ್ಲ. ರೈತಂದ್ರ ಯೋಗ್ಯ, ಆ ಯೋಗಿ ಮನಸ್ಸು ಮಾಡಿದ್ರೆ ಏನು ಬೇಕಾದ ಮಾಡ್ತಾನ. ನಂಗನಿಸಿದ್ದನ್ನ ಹೇಳೀನಿ, ಉಳಿದದ್ದು ನಿಮಗೆ ಬಿಟ್ಟಿದ್ದು, ವಿಚಾರ ಮಾಡಿರಿ.